ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಬದ್ರುದ್ದೀನ್ಮಣಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವಕ್ಕಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಮುಸುಕಿನ ಗುದ್ದಾಟ ಇನ್ನೂ ತೆರೆಕಂಡಂಗೆ ಕಾಣ್ತಾ ಇದೆ 2023 ವಿಧಾನಸಭಾ ಚುನಾವಣೆಗೆ ಮುನ್ನ ನೀವಿಬ್ಬರು ಒಗ್ಗಟ್ಟಾಗಿ ಹೋಗಿಕೊಂಡು ಮುಂದಿನ ಸಲ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಅಂತ ಹೇಳಿ ಹೈಕಮಾಂಡ್ ಖುದ್ದಾಗಿ ಕರೆಸಿ ಕಿವಿ ಮಾತಿ ಹೇಳಿದ್ದು ಆಯಿತು ಆದರೂ ಕೂಡ ಈ ಇಬ್ಬರು ನಾಯಕರು ಮತ್ತು ಅವರ ಬೆಂಬಲಿಗರ ನಡುವೆ ಇಲ್ಲೋ ಒಂದು ಕಡೆ ತೆರೆಮರೆಯಲ್ಲಿ ನಮ್ಮ ನಾಯಕರೇ ಮುಂದಿನ ಸಿಎಂ ಆಗಬೇಕು ಅಂತೇಳಿ ಒಂದು ರೀತಿಯಲ್ಲಿ ಹಠಕ್ಕೆ ಬಿದ್ದು ಅವರವ್ರ ಪರವಾಗಿ ಏನು ಬಿಂಬಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು ಇಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಇನ್ನೂ ಒಮ್ಮತ ಮೂಡ್ತಾ ಇಲ್ಲ ನಾಯಕತ್ವಕ್ಕಾಗಿ ಅನ್ನೋದು ಬಹಿರಂಗನೆ ಆಗ್ತಾನೆ ಇದೆ ದಿನೇ ಒಂದಲ್ಲ ಒಂದು ವಿದ್ಯಮಾನಗಳು ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾವೆ ಅದನ್ನು ಸಾಬೀತು ಮಾಡ್ತಾ ಬರ್ತಾ ಇದ್ದಾವೆ ಈಗ ಸಿದ್ದರಾಮಯ್ಯ ಅವರಿಗೆ 75 ವರ್ಷ ಪೂರ್ಣ ಆಗ್ತಾ ಇದೆ ಆಗಸ್ಟ್ 3 ಅಂತ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ದಾವಣಗೆರೆಯಲ್ಲಿ ಮಾಡಿಕೊಟ್ಟಿದ್ದಾರೆ ಅವ್ರ ಬೆಂಬಲಿಗರು ಅಭಿಮಾನಿಗಳು ಅದು ಪಕ್ಷದ ವೇದಿಕೆಯಿಂದ ಅಲ್ಲ ಆದರೂ ಕೂಡ ಬಹುತೇಕ ಅವ್ರ ಪಕ್ಷದವರೇ ಮಾಡ್ತಾ ಇರೋದ್ರಿಂದ ಅದರಿಂದ ಮುಂದಿನ ಚುನಾವಣೆಗೆ ಲಾಭ ಆಗುತ್ತೆ ಸಿದ್ದರಾಮಯ್ಯ ಅಂತ ಒಬ್ಬ ಜನನಾಯಕ ಮಾಸ್ ಲೀಡರ್ ಅವರ ಜನ್ಮದಿನವನ್ನು 75ನೇ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸುವುದು ಆ ಮೂಲಕ ಅವರ ಬೆಂಬಲಿಗರನ್ನು ಅವರ ಅಭಿಮಾನಿಗಳನ್ನ ಖುಷಿಪಡಿಸಿ ಒಂದು ರೀತಿಯಲ್ಲಿ ಸಂಘಟನೆಗೆ ಪೂರಕವಾಗಿ ಆ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ ಅದರಿಂದ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರ ಬಣಕ್ಕೆ ಸ್ವಲ್ಪ ಅದು ಸಹ್ಯ ಅಂತ ಆಗಿರಲಿಲ್ಲ ಅದಕ್ಕಾಗಿ ಅವರು ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಖ್ಯಾತೆ ತೆಗೆದಿದ್ದು ಉಂಟು ಅದಕ್ಕೆಲ್ಲದಕ್ಕೂ ಗ್ರೀನ್ ಸಿಗ್ನಲ್ ಈಗ ಸಿಕ್ಬಿಟ್ಟಿದೆ ಅವ್ರು ಮುಂದಕ್ಕೆ ಹೋಗ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಅದರಿಂದ ಪಕ್ಷಕ್ಕೇನು ಡ್ಯಾಮೇಜ್ ಇಲ್ಲ ಅನ್ನೋದು ಒದ್ದು ಅವರ ವೈಯಕ್ತಿಕವಾಗಿ ಅವ್ರಿಗೆ ಸ್ವಲ್ಪ ಸಿದ್ದರಾಮಯ್ಯ ಅವರಿಗೆ ಗೈನ್ ಆಗ್ಬೋದು ಅಂತ ಬಿಟ್ಟರೆ ಪಕ್ಷಕ್ಕೇನು ಡ್ಯಾಮೇಜ್ ಇಲ್ಲ ಹಾಗಾಗಿ ಅದನ್ನು ಮಾಡುವಂಥ ಕೆಲಸಕ್ಕೆ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಖುದ್ದು ರಾಹುಲ್ ಗಾಂಧಿಯವ್ರನ್ನು ಕೂಡ ಆಹ್ವಾನಿಸಲಾಗಿದೆ ಬಹುತೇಕ ಅವರಿಗೆ ಇ ಡಿಯ ತರಲೇವು ಇಲ್ಲ ಅಂದರೆ ಅವರು ಕೂಡ ಬರ್ತಾರೆ ಅದು ಒಂದು ಭಾಗ ಅದಕ್ಕೆ ಏನು ಮಾಡೋದು ಈಗ ಅದು ಮಾಡೇ ಮಾಡ್ತಾರೆ ಅದರಿಂದ ಸಿದ್ದರಾಮಯ್ಯ ಅವರು ವರ್ಚಸ್ಸು ಹೆಚ್ಚಾಗುತ್ತೆ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಮತ್ತು ಅವ್ರ ಬಣ ನಾವು ಏನಾದರೂ ಒಂದು ಮಾಡಬೇಕು ಅಂಥೇಳಿ ಈಗ ನೀವು ಸಹಜವಾಗಿ ಒಂದು ಪಕ್ಷ ಮಾಡಿದ್ರೆ ಇನ್ನೊಂದು ಪಕ್ಷ ಅದಕ್ಕೆ ಕೌಂಟ್ರ್ ಮಾಡೋದು ನೋಡಿದ್ದೀವಿ ಇದಂಗಲ್ಲ ಪಕ್ಷದಲ್ಲೇ ಒಬ್ಬರು ನಾಯಕರದ್ದು ಏನಾದ್ರು ಒಂದು ಕಾರ್ಯಕ್ರಮ ಆಗ್ತದೆ ಅವರಿಗೆ ಇನ್ನೊಂದು ಅದೇ ಪಕ್ಷದ ಇನ್ನೊಂದು ಕಾರ್ಯಕ್ರಮ ಮಾಡಿ ಕೌಂಟರ್ ಕೊಡುವಂಥದ್ದು ಒಂದು ಕೆಲಸ ಆಗ್ತಾಯಿದೆ ಇದು ಒಂಥರ ವಿಚಿತ್ರ ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರ ಬಣ ಹಳೆ ಮೈಸೂರು ಭಾಗದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಮಾಡೋ ಮೂಲಕ ಅಂದರೆ ಅದು ಪಕ್ಷಾತೀತ ವೇದಿಕೆ ಪಕ್ಷದ ವೇದಿಕೆ ಅಲ್ಲ ಇದೇ ರೀತಿ ಪಕ್ಷಾತೀತವಾಗಿ ಮಾಡೋ ಮೂಲಕ ಎಲ್ಲೋ ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿರುವಂಥ ಒಕ್ಕಲಿಗ ಸಮುದಾಯದ ಒಲವು ಪಡೆಯಲಿಕ್ಕೆ ಅವ್ರನ್ನ ಓಲೈಸಲಿಕ್ಕಾಗಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ಅಂತ ನೋಡಬೇಕು ಅದು ಎಷ್ಟು ಇನ್ನೂ ಅದರ ಸ್ಪಷ್ಟ ಚಿತ್ರಣ ಬಂದಿಲ್ಲ ಅಂದರೆ ಸಿದ್ದರಾಮಯ್ಯ ಅವ್ರಿಗೆ ಕೌಂಟ್ರಾಗಿ ಅದು ಮಾಡಬೇಕು ಅನ್ನೋದು ಅವರ ಬೆಂಬಲಿಗರದ್ದು ಒಂದು ಲೆಕ್ಕಾಚಾರ ಅದು ಪಕ್ಷಾತೀತ ಕಾರ್ಯಕ್ರಮ ಆಗಿರುತ್ತೆ ಅದರಲ್ಲಿ ಅದನ್ನ ನೇತೃತ್ವವನ್ನು ಡಿ.ಕೆ. ಶಿವಕುಮಾರ್ ವಹಿಸೋದಂತೆ ಈ ರೀತಿ ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಸಹಜ ನಿಜ ಅದು ಕೂಡ ಡಿ.ಕೆ. ಶಿವಕುಮಾರಿಗೆ ಹಳೆ ಮೈಸೂರು ಭಾಗದಲ್ಲಿ ಅವರ ವರ್ಚಸ್ಸನ್ನು ಹೆಚ್ಚಿಸಲಿಕ್ಕೆ ಅವ್ರ ಮೇಲೆ ವಿಶ್ವಾಸ ಮೂಡಲಿಕ್ಕೆ ಅವರು ಅಂದರೆ ಆ ಭಾಗದ ಜನರನ್ನ ಸೆಳೀಲಿಕ್ಕೆ ಸಹಜವಾಗಿ ನೆರವಾಗುತ್ತೆ ಆದರೆ ಅಷ್ಟಕ್ಕೆ ಅದು ಸೀಮಿತ ಆದರೆ ಅವ್ರ ಪಕ್ಷದವರು ನೆಮ್ಮದಿಯಲ್ಲಿ ಇರ್ಬೋದು ಆದರೆ ಅದು ಸಿದ್ದರಾಮಯ್ಯ ಅವರ ಕಾರ್ಯಕ್ರಮಕ್ಕೆ ಕೌಂಟ್ರ್ ಆಗುತ್ತೆ ಅಂದಾಗ ಸಹಜವಾಗಿ ಇವರು ಪ್ರತಿಪಕ್ಷಗಳು ಅಂದರೆ ವಿರೋಧ ಬೇರೆ ಪಕ್ಷಗಳಿಗೆ ಆಹಾರ ಆಗ್ತಾರೆ ಪ್ರತಿನಿತ್ಯ ಬಿ ಜೆ ಪಿಯವರು ಇವರಿಬ್ಬರನ್ನ ಕಾಲು ಎಳೀತಲೇ ಇದ್ದಾರೆ ನಿಮ್ಮನ್ನು ಅವ್ರು ಒಪ್ತಾ ಇಲ್ಲ ಅವ್ರನ್ನ ನೀವು ಒಪ್ತಾ ಇಲ್ಲ ನೀವು ಕಷ್ಟ ಬಂದರೆ ಅವ್ರ ಅಧಿಕಾರ ಬರ್ತಾರೆ ಹಾಗೆ ಹೇಗೆ ಅಂತೇಳಿ ಕಾಲ ಎಳಿತಾ ಇದ್ದಾರೆ ಕಿಂಡ್ಲು ಮಾಡ್ತಾ ಇದ್ದಾರೆ ಅದು ಸಹಜ ರಾಜಕೀಯದಲ್ಲಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಇವ್ರು ಕೂತ್ರೆ ಇವ್ರು ಸಂಘಟನೆ ಮಾಡೋಕೆ ರಾಜಕೀಯದಲ್ಲಿ ಇರೋದಕ್ಕೆ ಆಗಲ್ಲ ಸಹಜವಾಗಿ ಅವ್ರ ಕೆಲಸವನ್ನು ಅವ್ರು ಮಾಡ್ತಾರೆ ಇವ್ರ ಕೆಲಸವನ್ನು ಇವ್ರು ಮಾಡಬೇಕು ಆದರೆ ಇಲ್ಲಿ ನಡೀತಾ ಇರೋದು ಏನು ಗದ್ದುಗೆ ಗುದ್ದಾಟ ಅಂತ ಗೊತ್ತಾಗಂಗೆ ಇವರು ವರ್ತಿಸ್ತಾ ಇದ್ದಾರೆ ಸಿದ್ದರಾಮಯ್ಯಲ್ಲೂ ಆ ಥರ ವರ್ತಿಸ್ದಂಗೆ ಕಾಣ್ತಾ ಇಲ್ಲ ಬಟ್ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಯಾಕೋ ಒಂಥರ ನಾನೆಲ್ಲೋ ಫೇಡ್ ಔಟ್ ಆಗಿಬಿಡ್ತೀನಿ ಫೇಲ್ ಆಗಿಬಿಡ್ತೀನಿ ಅಂತ ಅನ್ನೋ ಆತಂಕನೇ ಏನೋ ಗೊತ್ತಿಲ್ಲ ಬಟ್ ಅವ್ರಿಗೆ ವಯಸ್ಸಿದೆ ಏನು ಇನ್ನೂ ಅವಕಾಶ ಇದೆ ಸಿದ್ದರಾಮಯ್ಯ ಅವರು ಹಿರಿಯರು ನಾನು ಮಾಡ್ತೀನಿ ಅಂತ ಅವ್ರು ಸೈಲೆಂಟ್ ಆಗ್ಬೋದು ರಾಜಕೀಯದಲ್ಲಿ ಹಂಗೆ ಆಗೋದಿಲ್ಲ ಬಿಡಿ ನಾನು ಯಾವತ್ತಿದ್ರೂ ಪ್ರತಿ ಸಲನೂ ಪ್ರತಿ ಕ್ಷಣನೂ ಅವ್ರು ಕ್ಲೇಮ್ ಮಾಡ್ತಾನೆ ಕೂರದೆ ಹೋದರೆ ಅವರೆಲ್ಲ ಕಳೆದೋಗ್ತಾರೆ ಅನ್ನೋದು ಗೊತ್ತು ಡಿ.ಕೆ. ಶಿವಕುಮಾರ್ಗೆ ಅದರ ಅನುಭವ ಇದೆ ಹಾಗಾಗಿ ಅವ್ರು ಮಾಡ್ತಾರೆ ಸಂಘಟನಾ ಚತುರ ಅವ್ರಿಗೆ ಸಂಘಟನೆ ಹೆಂಗೆ ಮಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಚೆನ್ನಾಗಿ ಗೊತ್ತು ಹಾಗಾಗಿ ಅದೇ ರೀತಿಯ ಮತ್ತೊಂದು ಕಾರ್ಯಕ್ರಮನ ಅವ್ರು ಮಾಡಬೇಕು ಅಂತ ಹೊರಟಿದ್ದಾರೆ ಓಕೆ ಅದೊಂದು ಭಾಗ ಅದು ಅಲ್ಲದೆ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ಅದು ಪಕ್ಷದ ಕಾರ್ಯಕ್ರಮ ಅಲ್ಲ ಅಂತ ಇವರೇ ಬಹಿರಂಗವಾಗಿ ಪದೇ ಪದೇ ಹೇಳ್ತಾ ಇವ್ರು ಹೇಳ್ಬೋದು ಹೌದು ಅವ್ರು ನಮ್ಮ ನಾಯಕರು ಮಾಡ್ತಾಯಿದ್ರೆ ಮಾಡಿದ್ರೆ ಏನಂತೀಗ ಅಂತ ಹೇಳಲ್ಲ ಅದು ಪಕ್ಷಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅದು ಪಕ್ಷದ ಕಾರ್ಯಕ್ರಮ ಅಲ್ಲ ಆದರೆ ನಾವು ಹೋಗ್ತೀವಿ ಆ ರೀತಿ ಹೇಳೋ ಮೂಲಕ ಎಲ್ಲೋ ಒಂದು ಕಡೆ ಅಸಮಾಧಾನವ್ರು ಹೊರಹಾಕುವಂಥದ್ದು ಡಿ.ಕೆ. ಶಿವಕುಮಾರ್ರಿಂದ ಗೊತ್ತಾಗ್ತಾ ಇದೆ ಅದು ಒಂದು ಕಡೆ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಮತ್ತೊಂದು ಬಾಂಬ್ ಮನೆ ಹಾಕಿದ್ದಾರೆ ಸಿದ್ದರಾಮಯ್ಯವ್ರದ್ದು ಅದು ವೈಯಕ್ತಿಕ ಆದರೆ ನಾನು ಪಕ್ಷದ ಶಿಸ್ತಿನ ಪಕ್ಷದ ಅಧ್ಯಕ್ಷ ಹೈಕಮಾಂಡ್ ಹೇಳುತ್ತೆ ಅದನ್ನು ನಾನು ಕೇಳಬೇಕು ಪಕ್ಷ ಬೇರೆ ನನಗೆ ಅಸೈನ್ಮೆಂಟ್ ಕೊಟ್ಟಿದ್ದು ನಾನು ಅದರಲ್ಲಿ ಬ್ಯುಸಿಯಾಗಿದ್ದೀನಿ ಅದು ಮಾಡ್ತೀನಿ ಅದಕ್ಕಿಂತ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕಿಂತ ಇದು ಮುಖ್ಯ ಅಂತ ಹೇಳ್ತಾರೆ. ಏನಪ್ಪ ಅದು ಅಂದರೆ ಆಗಸ್ಟ್ 15ಕ್ಕೆ 75ನೇ ವರ್ಷದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಹೇಳಿದೆಯಂತೆ ಎಲ್ಲ ಕಾರ್ಯಕರ್ತರು ಬೃಹತ್ ರ್ಯಾಲಿಯನ್ನು ಮಾಡಬೇಕು, ಏನು 75 ಕಿಲೋಮೀಟರ್ ನಡಿಬೇಕು, ಸ್ವಾತಂತ್ರ್ಯಕ್ಕಾಗಿ ನಮ್ಮ ಪಕ್ಷ ತ್ಯಾಗ ಮಾಡಿದ್ದನ್ನು ಮರು ನೆನಪು ಮಾಡುವಂಥ ಕೆಲಸವನ್ನು ಮಾಡಬೇಕು, ಜನರಿಗೆ ಪುನರ್ಮನನ ಅಂದರೆ ಪಕ್ಷದ ಕೊಡುಗೆಯನ್ನು ಪುನರ್ಮನನ ಕೆಡುವನ್ನ ಕೆಲಸವನ್ನು ಮಾಡಬೇಕು ಅಂತ ಏನಂದರೆ ಬಹುತೇಕ ರ್ಯಾಲಿ ಶೋ ಆಫ್ ಮೂಲಕ ಮಾಡಬೇಕು ಅಂದಂಗೆ ಕಾಣ್ತಾ ಇದೆ. ಗೊತ್ತಿಲ್ಲ ಅದು ಸಂಘಟನೆಗೆ ಅದು ನೆರವಾಗ್ಬೋದು, ಆದರೆ ಜನರ ಮನಸ್ಸಿಗೆ ಹೋಗುತ್ತೆ ಅನ್ನೋದರಲ್ಲಿ ಅರ್ಥ ಇಲ್ಲ. ಅದು ರಾಜಕೀಯ ಪಕ್ಷಗಳ ಭ್ರಮೆ ಮತ್ತು ಅವರ ನಿರೀಕ್ಷೆ ಏನು ಅಂದರೆ ನಾವೇನಾದ್ರು ಶೋ ಆಫ್ಗಳು, ಸಂಘಟನೆಗಳು, ಪಾದಯಾತ್ರೆಗಳು ಮಾಡಿದ್ರೆ ಸ್ವಲ್ಪ ಮತದಾರರ ಮೇಲೆ ಪ್ರಭಾವ ಬೀರ್ಬೋದು ಅಂತ. ಮತದಾರರ ಮೇಲೆ ಪ್ರಭಾವ ಬೀರದೇ ಇದ್ರೂ ಅಂಥ ಕಾರ್ಯಕ್ರಮಗಳು ಕಾರ್ಯಕರ್ತರನ್ನ ಹುರಿದುಂಬಿಸುವಂಥದ್ದು, ಅವರಲ್ಲಿ ಹುಮ್ಮಸ್ಸು ಮೂಡಿಸುವಂಥದ್ದು, ಪಕ್ಷಕ್ಕೆ ಸಂಘಟನೆಗೆ ಪೂರಕವಾಗಿ ಅದು ನೆರವಾಗತ್ತೆ ಅನ್ನೋದು ವಾಸ್ತವ ಕೂಡ. ಸೊ ಹಾಗೆ ಪಕ್ಷದ ಸಂಘಟನೆಯನ್ನು ಇನ್ನಷ್ಟು ಬಲ ಮಾಡುವಂಥದ್ದು, ಅದರ ಪಕ್ಷದ ಬಲವರ್ಧನೆಗೆ ಪೂರಕವಾಗುವಂಥ ಕಾರ್ಯಕ್ರಮಗಳನ್ನು ನಾನು ಹಾಕೋಬೇಕು, ಹಾಗಾಗಿ ನಾನು ಪಕ್ಷದ ಕಾರ್ಯಕ್ರಮವನ್ನು ಮಾಡಕೊಳ್ತಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಅವರು ಆಗಸ್ಟ್ 15ಕ್ಕೆ ಪಕ್ಷ ಏನು ಸೂಚನೆ ಕೊಟ್ಟಿದ್ದು ಅದರಂತೆ 75ನೇ ಬಹುಶಃ ದೇಶದಾದ್ಯಂತ ಅದನ್ನು ಮಾಡ್ಬೋದು. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೋ ಬಿಡುತ್ತೆ, ಬಟ್ ಬಹುತೇಕ ಅವ್ರಿಗೆ ಕಾರ್ಯಕರ್ತರಿಗೆ ಕಾರ್ಯಕ್ರಮ ಕೊಟ್ಟಂಗಾಗತ್ತೆ, ಒಂದು ಕಾರ್ಯಕ್ರಮ ಸಿಗುತ್ತೆ. ಈಗ BJP ಆಡಳಿತ ಅಧಿಕಾರದಲ್ಲಿದೆ, ರಾಜ್ಯದಲ್ಲೂ ಅಧಿಕಾರದಲ್ಲಿದೆ, ಅವ್ರ ಸರ್ಕಾರ ಇದೆ, ಅವರಿಗೆ ಕಾರ್ಯಕ್ರಮಗಳೈತೆ, ಅವ್ರ ಪಕ್ಷದ ಮಂತ್ರಿಗಳಿರ್ತಾರೆ, ಅವರು ಎಲ್ಲ ರಾಜ್ಯ ಜಿಲ್ಲೆಯಲ್ಲಿ ಬಾವುಟಾರ್ಸ್ತಾರೆ, ಸಮಾರಂಭ ಮಾಡ್ತಾರೆ, ಭಾಷಣ ಮಾಡ್ತಾರೆ, ದೇಶಭಕ್ತಿ ಬಗ್ಗೆ ಮಾತಾಡ್ತಾರೆ. ಇದು ಅದು ಅವರಿಗೆ ಒಂಥರ ಒಂದು ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಆದರೆ ವಿರೋಧ ಪಕ್ಷಕ್ಕೆ ಏನಾದ್ರು ಒಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ಲ, ಸುಮ್ಮನೆ ಬಾವುಟಾರ್ಸ್ಕೊಂಡು ಸಲ್ಯೂಟ್ ಹೊಡೆದುಕೊಂಡು ಹೋಗ್ಬಿಟ್ರೆ ಸಾಕಾಗಲ್ಲ. ಅದನ್ನು ಕೂಡ ಪಕ್ಷದ ಸಂಘಟನೆಗೆ ಮತ್ತು ಜನರಲ್ಲಿ ಒಂದು ರೀತಿಯಲ್ಲಿ ಒಳ್ಳೆ ಭಾವನೆ ಬರೋ ರೀತಿಯಲ್ಲಿ ಏನೋ ಕಾರ್ಯಕ್ರಮ ಮಾಡಬೇಕಲ್ಲ ಅಂತೇಳಿ ಈಗ ಆಗಸ್ಟ್ 15ರ ದಿನ ಪಾದಯಾತ್ರೆ ಮಾಡ್ತಾರಂತೆ. ಪ್ರತಿ ಕ್ಷೇತ್ರಗಳಲ್ಲೂ ಪ್ರತಿ ಜಿಲ್ಲೆಯಿಂದ ಇಂಥ ಒಂದು ರ್ಯಾಲಿಗಳನ್ನು ಮಾಡುವಂಥದ್ದು, 75 ವರ್ಷ ಆದ್ದರಿಂದ 75 ಕಿಲೋಮೀಟರ್ ನಡೆಯೋದು, ಹೀಗೆ ಶ್ವೇತವರ್ಣದ ಬಟ್ಟೆ ಉಟ್ಕೊಂಡು ಒಂದು ರ್ಯಾಲಿಗಳನ್ನು ಮಾಡೋದು, ಹೀಗೆ 10 ಹಲವು ಕಾರ್ಯಕ್ರಮಗಳು ಆಯೋಜಿಸಿದ್ದಾರೆ. ಅದು ಮಹತ್ವದ ಕಾರ್ಯಕ್ರಮ ಅಂತ DK ಶಿವಕುಮಾರ್ ಹೇಳ್ತಾರೆ. ಸಂತೋಷ, ಅದು ಒಳ್ಳೆ ಕಾರ್ಯಕ್ರಮನೇ, ಸಂಘಟನೆ ಒಳ್ಳೆಯದೇ ಇರ್ಬೋದು. ಆದರೆ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಂತ ಅದು ಕೌಂಟ್ರ್ ಕೊಡ್ತಾರೆ ಅಂತ ಮಾತು ಬರ್ತಾ ಇದೆಯಲ್ಲ, ಇದು ಸ್ವಲ್ಪ ಒಂದು ರೀತಿಯಲ್ಲಿ ಒಳ್ಳೆ ವಿದ್ಯಮಾನ ಅಲ್ಲ. ಅದು ಮಾಡಬೇಕು, ಯಾಕಂದರೆ ಸಹಜವಾಗಿ ಪಕ್ಷ ಕಾಂಗ್ರೆಸ್ ಪಕ್ಷ ಅವ್ರು ಹೇಳ್ಕೊಬರ್ತಾ ಇದ್ದಾರಲ್ಲ, ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಟದ ಪಕ್ಷ ಅಂತೇಳಿ ಸಹಜವಾಗಿ ಅದನ್ನು ಬಿಂಬಿಸಲು ಸಲುವಾಗಿ ಮಾಡೋಕ್ಕೆ ಹೊರಟಿದ್ದಾರಂತೆ. ಇದೆಲ್ಲ ಒಂದು ರೀತಿಯಲ್ಲಿ ಪಕ್ಷದ ಸಂಘಟನೆ ಈ ರೀತಿ ಪೈಪೋಟಿ ಇದ್ದರೆ ಪಕ್ಷದ ಕಾರ್ಯಕರ್ತರಿಗೆ ಒಳ್ಳೆಯದು. ಏನಾರೊಂದು ಮಾಡ್ತಾ ಇರಬೇಕು ಅಂತ, ಕಾರ್ಯಕ್ರಮಗಳೇ ಇರೋದಿಲ್ಲ. ಈ ಚುನಾವಣೆ ವರ್ಷಗಳು ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ಏನು ಕಾರ್ಯಕ್ರಮಗಳನ್ನ ರೂಪಿಸ್ತವೆ, ಜನರ ಬಳಿ ಹೋಗುವಂಥ ಕೆಲಸಗಳನ್ನು, ಬೇರೆ ಬೇರೆ ಹೆಸರಿನಲ್ಲಿ ಹೋಗುವಂಥದ್ದನ್ನು ಮಾಡ್ತಾಯಿದ್ದೇವೆ, ಜನರನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದೇವೆ. ಆ ಕೆಲಸಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ. ಅದು ಸಿದ್ದರಾಮಯ್ಯವರ ಅಮೃತ ಮಹೋತ್ಸವ ಜನ್ಮದಿನೋತ್ಸವ ಕಾರ್ಯಕ್ರಮ ಇರ್ಬೋದು, ಅಥವಾ DK ಶಿವಕುಮಾರ್ ಅವರ ರಾಜೇಶ್ವರ ಕೆಂಪೇಗೌಡ ಜಯಂತಿ ಇರ್ಬೋದು, ಅಥವಾ ಪಾದಯಾತ್ರೆ ಏನು ರ್ಯಾಲಿಗಳಿರ್ಬೋದು, ಇವೆಲ್ಲವೂ ಅವರ ಪಕ್ಷ ಸಂಘಟನೆ ಪೂರಕವಾಗಿ ಆರ್ತವೆ. ಈ ರೀತಿ ಪೈಪೋಟಿಯಲ್ಲಿ ಸಂಘಟನೆಗಳನ್ನ ಮಾಡಿಕೊಂಡು ಜನರನ್ನು ಕಾರ್ಯಕರ್ತರನ್ನು ಹಿಡಿದಿಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಚುನಾವಣೆ ವರ್ಷ ಇಂಥದ್ದು ತುಂಬ ಈ ವರ್ಷಗಳಲ್ಲಿ ಬರೋಕ್ಕಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಇಬ್ಬರ ನಡುವಿನ ಪೈಪೋಟಿ, ಒಂದು ರೀತಿಯಲ್ಲಿ ಕಾರ್ಯಕರ್ತರಿಗೆ ಫುಲ್ ಬ್ಯುಸಿಯಾಗಿ ಇಟ್ಟಿದ್ದಾರೆ, ಅವನ್ನ ಫುಲ್ ಕೆಲಸ ಕೊಟ್ಬಿಟ್ಟಿದ್ದಾರೆ. ನೋಡಬೇಕು ಇದು ಈ ಪೈಪೋಟಿ ಸಂಘಟನೆಗೆ ಎಷ್ಟು ಮಟ್ಟಿಗೆ ಇವ್ರು ನೆರವಾಗುತ್ತೆ, ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು. ಹಾಗಂತೇಳಿ ಬೇರೆ ಪಕ್ಷದಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲವೇ ಅಂತ ಇದೆ. BJPಯಲ್ಲಿ ಇದಕ್ಕಿಂತ ಹೆಚ್ಚಿನ ಭಿನ್ನಾಭಿಪ್ರಾಯ ಇದೆ, JDSಲ್ಲೇ ಸ್ವಲ್ಪ ಕಡಿಮೆ. ಯಾಕಂತೇಳಿ JDSನಲ್ಲಿ ಪ್ರಶ್ನಾತೀತ ನಾಯಕರು ದೇವೇಗೌಡರು, ಕುಮಾರಸ್ವಾಮಿ ಅವರು. ಒಂದು ವೇಳೆ ಅವರಲ್ಲೇನೋ ಭಿನ್ನಾಭಿಪ್ರಾಯ ಇದ್ದರೆ ಅವರು ಸದ್ದಿಲ್ಲದೆ ಬೇರೆ ಪಕ್ಷಕ್ಕೆ ಹೊರಟು ಬೇರೆ ಪಕ್ಷದ ಅಡ್ಜಸ್ಟ್ ಹಾಕ್ಕೊಂಡು ಹೊರಟು ಹೋಗಿದ್ದಾರೆ ಹೊರತು ಅವ್ರ ಜೊತೆ ನಿಂತು ಕಿತ್ತಾಡಿಕೊಂಡು ಅಂಥ ಕೆಲಸವನ್ನು ಮಾಡೋಕ್ಕೆ ಹೋಗಲ್ಲ, ಮಾಡಿಲ್ಲ. ಏನಿದ್ರು ಕುಮಾರಸ್ವಾಮಿ ಅವರು ಅವರೇ ಐಕಾನ್ JDSನಲ್ಲಿ. ಅವರು ಪ್ರತಿ ಜಿಲ್ಲೆಗೆ ಹೋಗ್ಕೊಂಡು ಅವ್ರ ಪಕ್ಷ ಸಂಘಟನೆ ಮಾಡ್ಕೊಂಡು ಅವ್ರ ಕೈಲಾದನ್ನು ಅವ್ರ ಸಂಘಟನೆ ಮಾಡ್ತಾರೆ. ಅವರು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ. ಮುಂದಿನ BJP BBMP ಚುನಾವಣೆ ಇರೋದ್ರಿಂದ ಅವರು ಕೂಡ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ, ಜನರ ಬಳಿ ಹೋಗುವಂಥ ಜಲಧಾರೆ ಕಾರ್ಯಕ್ರಮ ಮಾಡೋದು, ಇದು ಮಾಡ್ತಾನೆ ಇದ್ದಾರೆ. ಚುನಾವಣೆ ವರ್ಷ ಅವರು ಮಾಡಬೇಕು, ಮಾಡ್ತಾಯಿದ್ದಾರೆ. ಅಲ್ಲಿ ಅಂಥ ಒಂದು ಪೈಪೋಟಿ ಇಲ್ಲ ನಾಯಕತ್ವಕ್ಕಾಗಿ. ಪೈಪೋಟಿ ಇರೋದು ಜಾಸ್ತಿ ಕಾಂಗ್ರೆಸ್ಸಲ್ಲಿ, ಅದು ಕಾಣುವಂಗೆ ಕಿತ್ತಾಡ್ಕೊಂಡು. BJPಯಲ್ಲಿ ಅಂತ ಪೈಪೋಟಿ ಇಲ್ಲ, ಹೈಕಮಾಂಡ್ ಏನು ಹೇಳುತ್ತೆ ಅದು ಅನ್ನೋಂಗೆ. ಯಾರು ನಾನು ನಾಯಕ ಅಂತಂದರೆ ಭಯ ಆಗುತ್ತೆ, ಯಾಕಂದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನನ್ನ ನೇತೃತ್ವದಂತೆ ಹೇಳಿಬಿಟ್ರೆ ಅಂತೂ ಮುಗಿದೋಯ್ತು. ಅಲ್ಲಿ ಯಡಿಯೂರಪ್ಪನವರು ಸುಮ್ಮನೆ ಇರ್ತಾರ? ಅವ್ರಿಗೆ ಪರ್ಯಾಯವಾಗಿ ಅಲ್ಲಿಗೆ ಮುಖ್ಯಮಂತ್ರಿ ಆಗ ಹೊರಟವರು ಅವರು ಸುಮ್ಮನೆ ಇರ್ತಾರ? ಒಪ್ಪದಿರುವಂಥವ್ರು ಬಹುತೇಕ ಜನ ಇದ್ದಾರೆ ಬೊಮ್ಮಾಯಿ ಅವರನ್ನು. ಬಿಜೆಪಿಯಲ್ಲಿ. ಹಾಗಾಗಿ ಅವರು ಕೂಡ ಬಹಿರಂಗವಾಗಿ ನನ್ನ ನಾಯಕತ್ವದಲ್ಲಿ ಚುನಾವಣೆ ಅಂತ ಹೇಳೋಕ್ಕಾಗಲ್ಲ. ನೀವು ನೋಡಿರ್ಬೋದು ಬಿಜೆಪಿಯವರು ನಾವು ಸಾಮೂಹಿಕ ನಾಯಕತ್ವದಲ್ಲಿ ಹೋಗೋದು, ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಬೊಮ್ಮಾಯಿ ಮತ್ತು ಕಟೀಲ್ ಅವರ ನೇತೃತ್ವದಲ್ಲಿ ಹೋಗ್ತೀವಿ ಅಂತೇಳಿ ಈ ಈ ಈ ಲ್ಯಾಂಗ್ವೇಜ್ ಈ ಭಾಷೆಯನ್ನು ಬಳಸ್ತಾರೆ ಅವರು. ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಬೊಮ್ಮಾಯಿ ಮತ್ತು ಕಟೀಲ್ ಅವರ ನೇತೃತ್ವದಲ್ಲಿ ಅಂತ ಹೇಳ್ತಾರೆ. ಅಂದರೆ ಎಲ್ಲೂ ಕೂಡ ಒಬ್ರನ್ನೊಬ್ರು ಬಿಟ್ಟು ಚುನಾವಣೆಗೂ ಹೋಗೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅದೆಲ್ಲ ಬ್ಯಾಕ್ ಫೈರ್ ಆಗುತ್ತೆ. ಹಾಗಾಗಿ ಅಲ್ಲೂ ಕೂಡ ಭಿನ್ನಾಭಿಪ್ರಾಯಗಳಿದ್ದಾವೆ. ಯಡಿಯೂರಪ್ಪನವರು ಏನು ಮಾಡ್ತಾರೆ, ಅವರ ನಿಲುವೇನು, ಅವ್ರನ್ನ ಕಡೆಗಣಿಸ್ತಾ ಇರೋಕ್ಕೆ ಅವ್ರು ಏನು ಮಾಡ್ತಾಯಿದ್ದಾರೆ, ಎಲ್ಲ ಪಕ್ಷದಲ್ಲಿ ಇದ್ದಂಗೆ ಇಲ್ಲೂ ಇದೆ. ಆದರೆ ಮುಖ್ಯಮಂತ್ರಿ ನಾನಾಗಬೇಕು ಅಂತ ಪೈಪೋಟಿಗೆ ಹೊರಟಿರುವಂಥ ಕಾಂಗ್ರೆಸ್ಸಲ್ಲಿ ಮಾತ್ರ ಅದರಲ್ಲಿ ಯಾರು ಮೊದಲು ಯಾರು ನಂತರ ಅಂತ, ಮೊದಲು ಯಾರು ನೀವು, ಅವರು ಮೊದಲು ಇವರು ಮೊದಲೆಲ್ಲ ಮೊದಲು ಅಧಿಕಾರಕ್ಕೆ ತನ್ನಿ ಅಂತೇಳಿ ಕಿವು ಮಾತು ಹೇಳಿದರೆ ಯಾರು, ಖುದ್ದು ಹೈಕಮಾಂಡ್. ಕಾರ್ಯಕರ್ತರು ಅದೇ ಹೇಳ್ತಾ ಇದ್ದಾರೆ. ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ, ಕಾರ್ಯಕರ್ತರ ಪಲ್ಸೇ ಅರ್ಥ ಆಗ್ತಾ ಇಲ್ಲ ಈ ನಾಯಕರುಗಳಿಗೆ. ಮೊದಲು ನೀವು ಸಂಘಟನೆ ಮಾಡಿ ಅಧಿಕಾರ ತನ್ನಿ, ಆಮೇಲೆ ನೀವು ನಾಯಕತ್ವ ಕಚ್ಚಾಡೋರಂತೆ ಅಂತೇಳಿ ಬಹಿರಂಗವಾಗಿ ಕಾರ್ಯಕರ್ತರು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಣ, ಮೊದಲು ಅಧಿಕಾರಕ್ಕೆ ತಂದು ಏನು ನಾಯಕತ್ವ ಕಚ್ಚಾಡ್ತಾರೆ, ಅಲ್ಲ ಅಧಿಕಾರಕ್ಕೆ ಬರೋ ಮುನ್ನೂ ಈ ಕಚ್ಚಾಟ ಜಾಸ್ತಿ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಿನಲ್ಲಿ ಪುಕ್ಕಟೆ ಮನರಂಜನೆ ಅಂತೂ ಸಿಗ್ತಾ ಇದೆ. ನೋಡೋಣ ಡಿ.ಕೆ. ಶಿವಕುಮಾರ್ ಕಾರ್ಯಕ್ರಮಗಳು ಸಿದ್ದರಾಮಯ್ಯ ಅವರ ಕಾರ್ಯಕ್ರಮಕ್ಕಿಂತ ಹೇಗೆ ಭಿನ್ನ ಆಗಿರ್ತದೆ, ಯಾವುದು ಹೆಚ್ಚು ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಯಾವ ರೀತಿ ಸಂಘಟನೆಗೆ ಪೂರಕವಾಗಿರುತ್ತೆ ಅನ್ನೋದು ಭಾಳ ಕುತೂಹಲದಿಂದ ನೋಡ್ತಾ ಇದ್ದಾರೆ ಅವ್ರ ಕಾರ್ಯಕರ್ತರು. ಒಟ್ಟಿನಲ್ಲಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಇವರ ಪೈಪೋಟಿಯಿಂದಾಗಿ ಬರ್ತಾ ಇರೋದಂತೂ ನಿಜ. ಆದರೆ ಬಹುಶಃ ನನಗೆ ಗೊತ್ತಿರುವಂಗೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಈ ರೀತಿ ಕಚ್ಚಾಡಲಿಕ್ಕಿಲ್ಲ, ಅವರವ್ರ ಪರಸ್ಪರ ಆ ಥರ ಮಾಡಲಿಕ್ಕಿಲ್ಲ. ಅವ್ರು ಅದರ ಬೆಂಬಲಿಗರು ಸುಮ್ಮನೆ ಇರಬೇಕಲ್ಲ, ಅವರಿಂದಾಗಿ ಇವೆಲ್ಲ ಆಗ್ತಾ ಇರೋದು ಅಂತೇಳಿ ಉಳಿದವ್ರು ಹೇಳೋದು. ಎರಡೂ ಕಡೆ ಯಾರಪ್ಪ ಸಾಕಾಗ್ಬಿಟ್ಟಿದೆ ಇವರಿಬ್ಬರು ಬೆಂಬಲಿಗರದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರವರ ಬೆಂಬಲಿಗರವ್ರು ಹೇಳ್ಕೊಂಡ್ರೆ ಸರಿಯಾಗ್ಬೋದೇನು, ನೋಡೋಣ. ಇದೇ ರೀತಿ ಬಿ ಜೆ ಪಿಯಲ್ಲಿ ಏನಾಗುತ್ತೆ ಅನ್ನೋದನ್ನು ಮುಂದಿನ ಹೇಳ್ತೀನಿ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿರುವ ನಾಯಕತ್ವಕ್ಕಾಗಿ ಪೈಪೋಟಿ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ನಾವು ಭಾಳ ಕುತೂಹಲದಿಂದ ನೋಡ್ತಾ ಇದ್ದೀವಿ. ಇದು ಇವತ್ತಿನ ಸಂಚಿಕೆಯಲ್ಲಿ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ನಮಸ್ಕಾರ.